ಹಾಯ್ ಹಲೋ, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಕೋಬ್ರಾ ಅಭಿನಿ ಮಾತಾಡ್ತಾ ಇರೋದು. ನೀವು ಇವಾಗ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು ರಾಟ್ ಸ್ನೇಕ್ನ ರೆಸ್ಕ್ಯೂ ಆಗಿರುತ್ತೆ. ಆ ರಾಟ್ ಸ್ನೇಕ್ ಕಾಮನ್ ಆಗಿ ಹೊಲ ತೋಟಗಳಲ್ಲಿ ಓಡಾಡಬೇಕಾದ್ರೆ ಕೆಲವು ಗಿಡಗಳಿಗೆ ಬಲೆ ಹಾಕಿರ್ತಾರೆ, ಈ ಹಂದಿಗಳು ಅಥವಾ ಇನ್ಯಾವುದೇ ಇಲಿಗಳು ಬಂದು ಆ ಬೆಳೆನ ತಿನ್ನಬಾರ್ದಂತ. ಆ ಬಲೆ ಒಳಗೆ ಸಿಗಾಕೊಂಡಿರೋಂಥ ಒಂದು ಗೆರೆ ಹಾವಿದು, ತುಂಬ ದೊಡ್ಡದು, ಆಲ್ಮೋಸ್ಟ್ 7 ಫೀಟ್ವರೆಗೂ ಇರುವಂಥ ಗೆರೆ ಹಾವು. ಏನಂದರೆ ಅದು ಇಲಿನೋ ಮತ್ತು ಇಲ್ಲ ಕಪ್ಪೆನೋ ಇನ್ನೇನನ್ನೋ ಹಿಡಿಯೋಕ್ಕೆ ಹೋದಾಗ ಅದು ಬೈ ಮಿಸ್ ಆಗಿ ಆ ಬಲೆ ಒಳಗೆ ತಗ್ಲಾಕೊಂಬಿಟ್ಟಿರುತ್ತೆ. ಸೊ ಅದನ್ನು ರೆಸ್ಕ್ಯೂಗೆ ಅಂತ ಹೋದಾಗ ಅದು ಈ ಕಂಡೀಷನಲ್ಲಿತ್ತು. ಅಂದರೆ ಪೂರ್ತಿ ಒಂದು 4-5 ಹೋಲೊಳಗೆ, ಅಂದರೆ ಮೆಶ್ ಹೋಲ್ ಇರುತ್ತಲ್ಲ, ಆ ಹೋಲಲ್ಲಿ ತಗ್ಲಾಕೊಂಬಿಟ್ಟಿತ್ತು. ಅದನ್ನು ಬಿಡಿಸೋದು ತುಂಬ ಅಂದರೆ ತುಂಬ ರಿಸ್ಕಿ ಜಾಬ್ ಆಗಿತ್ತು. ನೀವು ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಕಂಟಿನ್ಯೂಸ್ ಆಗಿ ಒಂದು 5-7 ಮಿನಿಟ್ಸ್ ಅದು ಬಲೆ ಕಟ್ ಮಾಡೋಕ್ಕೆ ಹಿಡಿದೋಗುತ್ತೆ. ಆಮೇಲೆ ನಾವು ಸ್ನೇಕ್ ರೆಸ್ಕ್ಯೂಯರ್ಸ್ ಅವೇರ್ ಅಥವಾ ಅಲರ್ಟಾಗಿ ಯಾವ ವಿಷಯದಲ್ಲಿ ಇರಬೇಕು ಅಂತಂದರೆ, ಇಂಥ ಬಲೆಯಲ್ಲಿ ಸಿಗಾಕೊಂಡಿರೋಂಥ ಆಗೋದು ಯಾವುದೇ ಆಗಲಿ, ಪಾಯ್ಸನಸ್ ಆಗಲಿ ಅಥವಾ ನಾನ್ ಪಾಯ್ಸನಸ್ ಆಗಲಿ, ಆ ಬಲೆ ಒಳಗೆ ಸಿಗಾಕೊಂಡಿದ್ದಾಗ ಅದಕ್ಕೆ ತುಂಬ ಹರ್ಟ್ ಆಗಿರುತ್ತೆ. ಅದು ಎಸ್ಕೇಪ್ ಆಗಬೇಕಾದ್ರೆ ಮತ್ತೆ ಅದ್ರ ಸ್ಕಿನ್ನು ಅದೇ ಬಲೆ ಒಳಗೆ, ಅಂದರೆ ಮೆಷಲ್ಲಿ ಸಿಗಾಕೊಂಡು ಮೈಯೆಲ್ಲ ಉರಿ ಉರಿ ಅಥವಾ ಚುಚ್ಚಿರೋ ಥರ ಫೀಲ್ ಇರುತ್ತೆ. ನಾವು ಆಲ್ಮೋಸ್ಟ್ ಅದ್ರ ಬಗ್ಗೆ ಅವೇರ್ ಇರುತ್ತೆ. ಬಟ್ ಆ ರೆಸ್ಕ್ಯೂ ಟೈಮಲ್ಲಿ ಫಸ್ಟ್ ಅದನ್ನು ಬಿಡಿಸೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ತಲೆ ಅಥವಾ ಕುತ್ತಿಗೆ ಭಾಗ ಇಟ್ಕೊಂಡು ಅದನ್ನು ಇಟ್ಕೊಂಬೋದಿತ್ತು. ಈಗಲೇ ತುಂಬ ಸ್ಟ್ರೈನ್ ಆಗಿರುತ್ತೆ ಮತ್ತು ಹರ್ಟ್ ಆಗಿರುತ್ತೆ. ಮತ್ತೇನಂತ ಹೇಳ್ಬಿಟ್ಟು ನಾವು ಈ ಥರ, ಅಂದರೆ ಅದರ ತಲೆ ಮುಟ್ಟಕ್ಕೆ ಹೋಗ್ದಲೆ ಎಷ್ಟಾಗುತ್ತೋ ಅಷ್ಟು ಅಲ್ಲೇ ಇರಬೇಕಾದ್ರೆ ಅದ್ರ ಬಲೆ ಎಲ್ಲ ಕಟ್ ಮಾಡೋ ಟೈಮಲ್ಲಿ ಅದು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಬೈಟ್ ಮಾಡುತ್ತೆ. ತುಂಬ ಬ್ಲೀಡ್ ಆಗಿದೆ ಅದು, ಒಂದೇ ಬರುತ್ತೆ. ಸೊ ಏನಂದರೆ ಹಾವನ್ನ ರೆಸ್ಕ್ಯೂ ಮಾಡೋದ್ರ ಜೊತೆಗೆ ನಮ್ಮ ಸೇಫ್ಟಿನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಾನ್ ಪಾಯ್ಸನಸ್ ರ್ಯಾಟ್ ಸ್ನೇಕು, ಇದೇ ಥರ ಯಾವುದಾದ್ರೂ ಪಾಯ್ಸನಸ್ ಸ್ನೇಕ್ ಬೈಟ್ ಆದರೆ ಸ್ವಲ್ಪ ಕಷ್ಟ ಆಗಿರೋದು. ಆ್ಯಸ್ ಯೂಶ್ವಲ್ ಎಲ್ಲ ಹಾವುಗಳ ರೆಸ್ಕ್ಯೂ ಮತ್ತು ರಿಲೀಸ್ ಯಾವ ಥರನೋ, ಇದು ನನಗೆ ಕಚ್ಚುತ್ತೆ, ಕಚ್ಚಿ ಸ್ವಲ್ಪ ಬ್ಲೀಡ್ ಆಗುತ್ತೆ. ಅದನ್ನು ನನಗೆ ಟ್ರೀಟ್ಮೆಂಟ್ ತೊಗೊಂಡು ಅದಾದಮೇಲೆ ಒಂದು 1/2 ಅವರ್ ಗ್ಯಾಪಲ್ಲಿ ಅದನ್ನು ಫಾರೆಸ್ಟ್ ಏರಿಯಾಗೆ, ನಮ್ಮ ಹತ್ತಿರದಲ್ಲೇ ಇರೋ ದೊಡ್ಡವಾಡಿ ಅಂತ ಫಾರೆಸ್ಟ್ ಏರಿಯಾದಲ್ಲಿ ರಿಲೀಸ್ ಮಾಡಿರ್ತೀವಿ. ಬಿಡಿಸ್ಕೊಳ್ರಿ ಅಯ್ಯಪ್ಪ, ಇದೇನು ಹಿಂಗೆ ಕಚ್ಚಿಬಿಡ್ತು. ಇನ್ಫ್ಯಾಕ್ಟ್ ರಾಟ್ ಸ್ನೇಕ್ ಆಗಿ ಅಥವಾ ಇನ್ಯಾವುದೇ ಡೇಂಜರಸ್ ಸ್ನೇಕ್ ಆದ್ರೂ ಇಷ್ಟು ರೂಡ್ ಆಗಿ ಯಾವ ಬೈಟ್ ಮಾಡಲ್ಲ. ಮೇ ಬಿ ಅದು ಅಷ್ಟು ರೂಡಾಗಿ ಬೈಟ್ ಮಾಡ್ತಂದ್ರೆ ಅದಕ್ಕೆ ಹರ್ಟೆಸ್ಟ್ ಆಗಿರತ್ತೆ ಅಂತ. ಅದು ಹೆಂಗ್ ಕಚ್ಚದ ಅಂದ್ರೆ ಅದು ಕೈ ಹಿಂದಗಡೆಯಿಂದ ಬಂದು ಹಂಗೆ ಸ್ಲೈಡ್ ಆಗ್ತಾ 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 ಹಸ್ತದವರೆಗೆ ಬಂದು ಕೈ ಹಸ್ತದ ಹತ್ರನೇ ಹೆಬ್ಬೆಟ್ಟಿಂದ ಒಂಚೂರು ಕೆಳಗಡೆ ತುಂಬ ಅಲ್ಲಲ್ಲಿ ಶಾರ್ಪ್ ಇರೋ ಅಂತ ಅಲ್ಲಲ್ಲಿ ಇಳಿದು ದೊಡ್ಡದಾಗಿ ಗಾಯ ಮಾಡಿಬಿಟ್ಟಿರುತ್ತೆ. ಈ ವಿಡಿಯೋ ಮೂಲಕ ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ, ಯಾವುದೇ ವಿಷ ಇರುವಂತಹ ಹಾವಾಗಲಿ ಅಥವಾ ವಿಷ ಇಲ್ದೇ ಇರುವಂತಹ ಹಾವಾಗಲಿ ಯಾವುದನ್ನು ಸಾಯಿಸ್ತಲೇ ದಯವಿಟ್ಟು ನಮ್ಮಂಥ ಸ್ನೇಕ್ ರೆಸ್ಕ್ಯೂರ್ಸ್ಗೆ ಕಾಲ್ ಮಾಡಿ ನಾವು ಬಂದು ಆ ಹಾವನ್ನ ರೆಸ್ಕ್ಯೂ ಮಾಡಿ ಅದಕ್ಕೆ ಸೇಫ್ ಹ್ಯಾಬಿಟೆಂಟ್ ಅಂತ ಇರುತ್ತೆ ಅಂಥ ಜಾಗಗಳಿಗೆ ಅದನ್ನು ಹೋಗಿ ರಿಲೀಸ್ ಮಾಡ್ತೀವಿ. ಸೊ ಈ ಮೂಲಕ ಒಂದು ಹಾವಿನ ಜೀವ ಉಳಿಯೋದಕ್ಕೆ ದಯವಿಟ್ಟು ನೀವು ಕಾರಣಕರ್ತರಾಗಿ ಯಾವ ಹಾವನ್ನು ಸಾಯಿಸೋಕೆ ಹೋಗಬೇಡಿ. ಸೇವ್ ಅನಿಮಲ್ಸ್, ಸೇವ್ ಎನ್ವೈರನ್ಮೆಂಟ್.